ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ನುಗ್ಗೆಕಾಯಿ ಸಾರು ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ತೊಗರೆಬೇಳೆ 200 ಗ್ರಾಮ್ನಷ್ಟು ತಗೊಂಡಿದ್ದೀನಿ, ಕ್ಲೀನಾಗಿ ತೊಳೆದು ಸ್ವಲ್ಪ ಅರಿಶಿನ ಹಾಕಿ 4 ವಿಸಲ್ಲು ಕೂಗಿಸ್ಕೊಂಡಿರೋದು. ಟೊಮೆಟೊ 2, ನುಗ್ಗೆಕಾಯಿ 5, ಒಂದು 2 ಇಂಚಿನಷ್ಟು ಹೆಚ್ಚಿಟ್ಕೊಂಡಿರೋದು. ಈರುಳ್ಳಿ 1, ಬೆಳ್ಳುಳ್ಳಿ 7-8 ತರಿತರಿಯಾಗಿ ಕುಟ್ಟಿಟ್ಕೊಂಡಿರೋದು. 2 ಹಸಿಮೆಣಸು, 2 ಒಣಮೆಣಸು, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಖಾರ 1 ಟೀಸ್ಪೂನು, ಅರಿಶಿನ 1/2 ಟೀಸ್ಪೂನು, ಹುಣಸೆ ರಸ 1 ನೆಲ್ಲಿಕಾಯಿ ಗಾತ್ರದ್ದು ನೆನೆಸಿ ರಸ ತೆಗೆದಿಟ್ಕೊಂಡಿರೋದು, ಒಗ್ಗರಣೆಗೆ ಸಾಸಿವೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನಷ್ಟು ತುಪ್ಪ, ಎಣ್ಣೆ. ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಹಸಿಮೆಣಸು, ಒಣಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಲಿ, ಅಲ್ಲಿವರೆಗೂ ಬಾಡಿಸ್ಕೊಳ್ಳಿ. ಈಗ ಕರಿಬೇವು ಹಾಕೋಣ, ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಸ್ವಲ್ಪ ನೆಟ್ಟು ಕರಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ, ಕರದ ಪುಡಿ, ಅರಿಶಿನ, ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ. ಈಗ ಬೇಯಿಸಿದ ಬೇಳೆ ಹಾಕೋಣ, 1/4 ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರೋ ನುಗ್ಗೆಕಾಯಿ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ 5-10 ನಿಮಿಷ ಬೇಯಿಸ್ಕೊಳ್ಳೋಣ. ನೀವು ಇದು ಎಷ್ಟು ಗಟ್ಟಿ ಬೇಕೋ ಅಷ್ಟು ಇಟ್ಕೊಳ್ಳಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ, ಇನ್ನೊಂದು 1/2 ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ. ಇನ್ನೊಂದು 1/2 ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ 5 ನಿಮಿಷ ಬೇಯಿಸ್ಕೊಂಡಿರೋದು. ಇದಕ್ಕೀಗ ಹುಣಸೆ ರಸ ಹಾಕ್ಕೊಳ್ಳೋಣ, ಸ್ವಲ್ಪ ಬೆಲ್ಲ, ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಹುಣಸೆ ಸಾರು ಬೆಂದು ರೆಡಿಯಾಗಿದೆ. ತುಪ್ಪ, ಬಿಸಿಯಾದ ಅನ್ನ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ರುಚಿಕರವಾದ ನುಗ್ಗೆಕಾಯಿ ಸಾಂಬಾರ್ ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.